ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಅಂದರೆ ಮೆಣಸನ್ನು ಒಣಗಿಸಿರ್ಲಿಗೋಸ್ಕರ ಸ್ವಲ್ಪ ಪ್ರಿಪರೇಷನ್ ಮಾಡುತ್ತಾ ಇದ್ದೇನೆ. ಸೊ ಇವಾಗ ನೈಟ್ ಆಗಿದೆ, ನನಗೆ ಒಂದು ಮೀನು ತಗೊಂಡು ಬಂದಿದ್ದಾರೆ. ಸೊ ಅದನ್ನು ಒಂದು ಮೆಣಸಲ್ಲಿ ಇಡಬೇಕು, ಆಮೇಲೆ ಸ್ವಲ್ಪ ಫ್ರೈ ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಶನ್ವಿತ್ ಸಹ ಬಂದಿದ್ದಾನೆ, ಸೊ ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ದೇವೆ ನಾವು. ಅಂದರೆ ಅವನಿಗೆ ಜಸ್ಟ್ ಎರಡು ಮೂರು ಸ್ಟೆಪ್ ಎಲ್ಲ ಹೇಳಿಕೊಡ್ತಿದ್ದಾನೆ. ಓಕೆ, ನೆಕ್ಸ್ಟ್ ಬೇಗ ಬೇಗ ಮಾಡಬೇಕು, ಯಾಕೆಂತ ಹೇಳಿದ್ರೆ ನನಗೆ ಮೆಣಸನ್ನು ನಾನು ಈ ಮಳೆಗಾಲ ಮಳೆಯ ಟೈಮಲ್ಲಿ ನಮಗೆ ಒಣಗಿಸ್ಲಿಕ್ಕೆಲ್ಲ ಆಗೋದಿಲ್ಲ ನೋಡಿ, ಉಪ್ಪಲ್ಲಿ ಹಾಕಿಟ್ಟರೆ ಅದು ಒಣಗಿಸ್ಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೇನೆ ಹೇಳಿ, ನಾನು ಅದನ್ನು ಬಾಟ್ಲಿಯಲ್ಲಿ ಉಪ್ಪಲ್ಲಿ ಹಾಕಿಡ್ತೇನೆ ಅಲ್ವಾ. ಉಪ್ಪಲ್ಲಿ ಹಾಕಿದ ನಂತರ ಅದನ್ನು ಇವಾಗ ನೋಡಿ, ಇವಾಗ ಒಳ್ಳೆ ಬಿಸಿಲೆಲ್ಲ ಇರ್ತದೆ ನೋಡಿ, ಆವಾಗ ಅದನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕಾಗಿ ನಾನು ಇವಾಗ ಬೇಗ ಬೇಗ ನನಗೆ ಪದಾರ್ಥ ಎಲ್ಲ ಕಂಪ್ಲೀಟ್ ಆಗಬೇಕು, ಅದಕ್ಕೋಸ್ಕರ ನಾನು ನೈಟ್ ಅದರಲ್ಲಿದ್ದೇನೆ. ನೆಕ್ಸ್ಟ್ ನೋಡಿ, ಈ ಥರ ಒಂದು ಬಾಟ್ಲಲ್ಲಿ ನಾನು ಹಾಕಿಟ್ಟದ್ದು, ಹಾಕಿ ತುಂಬ ಆಯಿತು. ಇವಾಗ ಉಪ್ಪಲ್ಲಿ ಹಾಕಿಟ್ಟದ್ದು, ನೀರೆಲ್ಲ ಏನು ಹಾಕಲಿಲ್ಲ ನಾನು, ಜಸ್ಟ್ ಉಪ್ಪು ಮಾತ್ರ ಹಾಕಿದ್ದು ನೋಡಿ. ಕಾಯಿ ಮೆಣಸನ್ನೆಲ್ಲ ಕೊಯ್ದಿಟ್ಟು ಉಪ್ಪು ಮಾತ್ರ ಹಾಕಿದ್ದೇನೆ. ಅದರಲ್ಲಿ ನೀರು ತುಂಬ ಬಂದಿದೆ ಇವಾಗ, ನೀರು ನಮಗೆ ಬೇಡ. ಯಾಕೆಂತ ಹೇಳಿದ್ರೆ ನೀರು ಹಾಕಿದರೆ ತುಂಬ ಜಾಸ್ತಿ ನೋಡಿ ಉಪ್ಪು, ಅದು ಹಾಗೇ ಉಂಟು. ತುಂಬ ಉಪ್ಪು ಹಾಕಿದ್ದೇನೆ ನಾನು, ಮೆಣಸು ತುಂಬ ಖಾರ ಇದೆಯಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಉಪ್ಪೆಲ್ಲ ಹಾಕಿಟ್ಟದು. ನೀರನ್ನೆಲ್ಲ ಬಸ್ತುಕೊಳ್ಬೇಕು ಆಯಿತಾ. ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಮೊಸರು, ಒಂದು ಪ್ಯಾಕೆಟ್ ಮೊಸರು ತಗೊಂಡು ಬಂದಿದ್ದೇನೆ. ನಾವು ಮನೆಯಲ್ಲೇ ಮಾಡುವ ಮೊಸರು ಇದ್ದರೆ ತುಂಬಾ ಉತ್ತಮ, ಸ್ವಲ್ಪ ಹುಳಿ ಬೇಕದು, ಹುಳಿ ಇದ್ರೇ ಚೆನ್ನಾಗಿರ್ತದೆ ನೋಡಿ. ನೆಕ್ಸ್ಟ್ ಇದನ್ನು ನನಗಿಲ್ಲದಿದ್ದರೆ ಆಫೀಸಲ್ಲಿ ಪ್ರಶಾಂತ್ ಅಣ್ಣ ಇದ್ದಾರೆ, ಅವರು ತಂದುಕೊಡ್ತಾರೆ. ನಾನು ಅವರಲ್ಲಿ ತುಂಬ ಸಲ ಕೇಳಿದೆ, ನಂಗೆ ತುಂಬ ತಂದುಕೊಟ್ಟಿದ್ದಾರೆ ಅವರು, ಲಾಸ್ಟ್ ಟೈಮ್ ಕೇಳಲಿಕ್ಕೆ ಬಿಟ್ಟೋಯಿತು ನೋಡಿ. ಈ ಥರ ಹಾಕಿಕೊಳ್ಬೇಕು. ಇನ್ನು ಅದಕ್ಕೆ ಈ ಕುಪ್ಪಿ ಜಾರಲ್ಲಿ ನಾವು ಮೆಣಸನ್ನು ಹಾಕಿದ್ದೇವಲ್ಲ, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಹಾಕಿಕೊಳ್ಬೇಕು. ಮೊಸರೆಲ್ಲ ಮೆಣಸಲ್ಲಿ ಚೆನ್ನಾಗಿ ಹಿಡ್ಕೊಳ್ಬೇಕು, ತುಂಬಾ ಟೇಸ್ಟಿಯಾಗಿರ್ತಾಯಿದೆ. ಇದು ತುಂಬ ಒಣಗಿ ಡ್ರೈ ಆಗಿ ಸಿಗಬೇಕು, ಅದನ್ನು ಫ್ರೈ ಮಾಡಿ ತಿನ್ನಬೇಕು. ವಾಹ್, ಎಂಥ ಟೇಸ್ಟು ಗೊತ್ತಾ. ಅಂದರೆ ನಮಗೊಂದು ಜಸ್ಟ್ ಒಂದು ಟೊಮೆಟೊ ಸಾರು ಇದ್ದರೆ ಸಾಕು, ಒಂದು ಮೀನಿನ ಆ ಒಂದು ಮೀನು ಫ್ರೈ ಮಾಡಿದರೆ ನಮಗೆ ಯಾವ ಥರ ಟೇಸ್ಟ್ ಇರ್ತದೆ ಅದೇ ಥರದ, ಅದೇ ಟೇಸ್ಟ್ ಅಂತಲ್ಲ ಅದ್ರ, ಬಟ್ ಈ ಮೆಣಸು ನಮಗೆ ಸಿಕ್ಕಿದರೆ ಒಂದು ಉತ್ತಮವಾದ ಕಾಂಬಿನೇಷನ್ ಇರ್ತದೆ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ಇದು ಯಾವ ಮೆಣಸು ಅಂತ ಹೇಳಿದರೆ ನಾನು ನಿಮಗೆ ಒಮ್ಮೆ ಎಡೆ ಎಡೆಗೆ ತೋರಿಸ್ತೇನಲ್ಲ, ಒಂದು ಟೊಮೆಟೊ ಟೈಪಲ್ಲಿ ಇರುವಂಥದ್ದು ವೆರೈಟಿಯಾಗಿರುವ ಮೆಣಸೆಲ್ಲ ಇತ್ತಲ್ಲ, ಅದನ್ನೆಲ್ಲ ನಾನು ಈ ಥರ ಹಾಕಿಟ್ಟದ್ದು. ಅಂದರೆ ಮಳೆಗಾಲದಲ್ಲಿ ನಮಗೆ ಅದು ವೇಸ್ಟಾಗಿ ಹೋಗ್ತದೆ, ಅಂದರೆ ಒಣಗಿಸ್ಲಿಕ್ಕೂ ಆಗೋದಿಲ್ಲ, ಆ ಟೈಪಲ್ಲಿ ಇರ್ತದೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿ ಇಟ್ಕೊಂಡದ್ದು. ಎಲ್ಲ ಒಂದು ಕುಪ್ಪಿ ಜಾರಲ್ಲಿ, ಕುಪ್ಪಿ ಜಾರಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ ಆಯಿತಾ, ತುಂಬಾ ಚೆನ್ನಾಗಿರ್ತದೆ ಅದು. ಫ್ರೆಶ್ಶಾಗಿ ಉಂಟು ಸರ್ ನೋಡಿ, ಅದು ಖಾರ ಎಲ್ಲ ಹೋಗಿದೆ ಇವಾಗ, ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೇನೆ. ಖಾರ ಸ್ವಲ್ಪ ಉಂಟು, ಇಲ್ಲ ಅಂತಲ್ಲ ಸ್ವಲ್ಪ ಉಂಟು, ಅದನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೇನೆ. ಮೊಸರೆಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ಅದರಲ್ಲಿ, ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಓಕೆ, ಈ ಥರ ಮಿಕ್ಸ್ ಮಾಡಿ ಅದನ್ನು ಒಣಗಿಸಬೇಕು, ತುಂಬ ಟೇಸ್ಟಿಯಾಗಿರ್ತದೆ. ಇದು ಯಾರಿಗೂ ಸಹ ಮಾಡ್ಬೋದು, ಸಿಂಪಲ್ಲಾಗಿ ಮಾಡುವಂಥ ವಿಷಯ ಆಯಿತಾ. ಇದು ಅಂದರೆ ನಾವು ಇವಾಗ ಸಾಧಾರಣ ಹೋಟೆಲಲ್ಲೆಲ್ಲ ಸಿಗ್ತದೆ ನೋಡಿ, ಉಪ್ಪಿರುವಂಥ ಮೆಣಸೆಲ್ಲ ತುಂಬ ಟೇಸ್ಟಾಗಿರ್ತದೆ, ಅದು ಅದೇ ಟೇಸ್ಟಿಗೆ ಬರ್ತದೆ. ಇದು ಮಾಡಲಿಕ್ಕಂತೂ ಸಿಂಪಲ್ ಆಯಿತಾ. ಇದು ನಮ್ಮ ಮನೆಯಲ್ಲಿ ಏನಾದರೂ ಗಾಂಧಾರಿ ಮೆಣಸೆಲ್ಲ ಇದ್ದರೆ ಅದನ್ನು ಮಾಡ್ಬೋದು, ಚೆನ್ನಾಗಿ ಬರ್ತದೆ ಅದು. ಅದರ ಖಾರ ಎಲ್ಲ ಹೋಗ್ತದೆ, ತುಂಬ ಖಾರ ಏನೂ ಇರುವುದಿಲ್ಲ, ಚೆನ್ನಾಗಿದೆ. ಮತ್ತು ಈ ಮೆಣಸು ಉಂಟಲ್ಲ, ನಾನು ಟೊಮೆಟೊ ಟೈಪಲ್ಲಿರೋ ಮೆಣಸೆಲ್ಲ ಇದೆಯಲ್ಲ, ಅದನ್ನು ಚಿಕನ್ನಿಗೆ ಫಿಶ್ಗೆ ಎಲ್ಲ ಹಾಕಬೇಕು. ಮೆಣಸಲ್ಲಿ ಇಡ್ತೇವಲ್ಲ ನಾವು, ಅದಕ್ಕೆ ಹಾಕಬೇಕು, ತುಂಬ ಟೇಸ್ಟಾಗಿರ್ತದೆ. ಒಣಗಿಸಿಟ್ಟು ಹಾಕಬೇಕು. ನಾವು ನೋಡಿ ಅದನ್ನು ಮಿಕ್ಸ್ ಮಾಡಿಟ್ಟಂಥ ಮೆಣಸು ಉಂಟಲ್ಲ, ಈ ಥರ ಒಣಗಿಸಲಿಕ್ಕೆ ಹಾಕಿದ್ದೇವೆ ನೋಡಿ. ಇದನ್ನು ಇದು ಎಷ್ಟು ಅಂತ ಹೇಳಿದರೆ ಇದಕ್ಕೊಂದು 4-5 ಬಿಸಿಲು, ತುಂಬ ಒಳ್ಳೆ ಬಿಸಿಲಿದ್ರೆ 4-5 ಬಿಸಿಲು ಬೇಕು. ಬಟ್ ಇವಾಗ ಬಿಸಿಲು ಸ್ವಲ್ಪ ಕಮ್ಮಿನೇ, ಅಂದರೆ ಮೋಡಾಗಿರುವಂಥ ಮಳೆ ಅಲ್ಲ, ಮೋಡಾಗಿರುವಂಥದ್ದು. ಸೊ ಹಾಗಾಗಿ ಅದು ಅಷ್ಟು ಬೇಗನೆ ಒಣಗುವುದಿಲ್ಲ. ಒಂದು ವಾರ ಜಾಸ್ತಿ ಬೇಕಾದೀತು ತೋರ್ತದೆ ನನಗೆ. ಇದು ಒಣಗಿ ಆದಮೇಲೆ ನಾನು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ, ಡ್ರೈ ಆಗಿ ಸಿಕ್ಕುವಾಗ ಯಾವ ಥರ ಇರ್ತದೆ ಹೇಳಿ ನೋಡಿ. ಇವಾಗ ಇದನ್ನು ಹೀಗೆ ಹಾಕಿದ್ದೇವೆ ನಾವು. ಸೊ ಓಕೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.